ड्रग्स केस साकष्टु विचारगळन्नु होरगडे तर्ता इदे ओंदु कडे विचारणे नडेयता इदे मत्तोंदु कडे ड्रग् केस्नल्लि सिलुकि ओद्दाडुत्तिरुवंत आंकर् कम नटि अनुश्री बिक्कि बिक्कि अत्तिदारे सेप्टेंबर् 24ने तारीखु 2020ने इस्वी नन्न जीवनदल्लि मरेयलागदंत दिन इदीग निरूपकि अनुश्री नम्म जोते दूरवाणि संपर्कदल्लिदारे अनुश्री अवरे नमस्ते यस् बहळ दुःखदिंद नोवन्न होरगडे हाकिदिरि नानु अपराधि अल्ल अन्नुवंतदन्न यारंद्रु निमगे अपराधि अंत ನನ್ನನ್ನ ಬಿಂಬಿಸಿದ ರೀತಿ ಆ ರೀತಿ ಇತ್ತು ಸರ್ ಓಕೆ ಏನು ಹೇಳ್ತೀರಾ ಯಾಕೆಂದ್ರೆ ಈ ಟೈಮ್ ಅಲ್ಲಿ ನೀವು ಕೂಡ ಸಾಕಷ್ಟು ನೊಂದಿದ್ದೀರಾ ನಾನು ಅಪರಾಧಿ ಅಲ್ಲ ನಾನು ಭಾಗವಹಿಸಿರಲಿಲ್ಲ ಅನ್ನುವಂತದ್ದು ಏನು ಹೇಳ್ತೀರಾ ಹೌದು ಸರ್ ಸರ್ ನಾನು ಅದೇ ವಿಡಿಯೋದಲ್ಲೂ ಹೇಳಿದ್ದೆ ಸಿಸಿಬಿ ಕಚೇರಿಯಿಂದ ಈ ರೀತಿ ನೋಟಿಸ್ ಬಂದಾಗ ನನಗೆ ಭಯ ಆಗಿತ್ತು ಸಹಜ ಎಲ್ಲರ ತರ ಎಲ್ಲರಿಗೂ ಭಯ ಆಗಿರುತ್ತೆ ಸರ್ ಯಾಕಂದ್ರೆ ಇದೊಂದು ಅನ್ಎಕ್ಸ್‌ಪೆಕ್ಟೆಡ್ ಒಂದು ವಿಷಯ ಅದು ಬಟ್ ಅದನ್ನ ನಾನು ಕೂಲಂಕುಶವಾಗಿ ನನ್ನ ಸ್ನೇಹಿತರ ತರ ಗೊತ್ತಿರೋರ ತರ ಮಾತಾಡಿದಾಗ ಅದು ಒಂದು ಇನ್ಫಾರ್ಮೇಷನ್ ನ ತಗೊಳ್ಳಕ್ಕೆ ಕತ್ತಿರೋದು ಅದು ನಿಮ್ಮ ಡ್ಯೂಟಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವು ಹೋಗಿ ಮಾಡಬೇಕು ಅಂತ ಹೇಳಿದ್ರು ಹೌದು ನಾನು ಹೋದೆ ಸರ್ ನನ್ನನ್ನ ಅಟ್ಮೋಸ್ಟ್ ರೆಸ್ಪೆಕ್ಟ್ ಅಲ್ಲಿ ಮಾತಾಡಿ ನನ್ನತ್ರ ಅವರ ಬಗ್ಗೆ ಏನು ಮಾಹಿತಿಗಳನ್ನ ಅವರು ಕೇಳಬೇಕಾಗಿತ್ತು ಆ ಮಾಹಿತಿಗಳನ್ನ ಕೇಳಿದ್ರು ನಾನು ಆ ಮಾಹಿತಿಗಳಿಗೆ ಉತ್ತರ ಕೊಟ್ಟೆ ಸರ್ ಯಾಕಂದ್ರೆ ಅವರು ನನ್ನ ಸುಮ್ಮನೆ ಕರೆಸಿಲ್ಲ ಅವರು ಪರಿಚಯ ಇದ್ದ ಕಾರಣನೇ ಕರೆಸಿರೋದು ಅದು ನಾನು ಅದನ್ನ ಅಲ್ಲಿ ಹೋಗೋಕ್ಕಿಂತ ಮುಂಚೆನೂ ಕೂಡ ಹೇಳಿದಿನಿ ಹೌದು ನನಗೆ ಅವರಿಬ್ಬರು ಪರಿಚಯ ಇದ್ದರು ಅಂತ ಈಗ ನೀವು ಒಂದು ಮಾತು ಹೇಳಿದಿರಿ 12 ವರ್ಷದ ಹಿಂದೆ ರಿಯಾಲಿಟಿ ಶೋ ಗೆದ್ದಿದ್ದೆ ನನಗೆ ಮುಳ್ಳಾಯಿತು ಅಂದ್ರೆ ಯಾವ ಅರ್ಥದಲ್ಲಿ ಹೇಗೆ ಅಂತ ಅದು ಸರ್ ಅದು ನನಗೆ ಬೆಂಗಳೂರು ಯಾರು ಇಲ್ಲದೇ ಇರೋ ಒಂದು ಊರಲ್ಲಿ ಸಿಕ್ಕಂತ ಮೊದಲ ಗೆಲುವು ಸರ್ ಓಕೆ ನಾನು ಕೆಲಸದಲ್ಲಿ ಮುನ್ನುಗ್ಗಕ್ಕೆ ಸಿಕ್ಕಂತ ಮೊದಲ ಶಬಾಷ್ಗೆ ಅದನ್ನ ಯಾರು ಮರೆಯೋದಿಲ್ಲ ಅದನ್ನ ನಾನು ಮರ್ತಿಲ್ಲ ಅದನ್ನ ನಾನು ಓಕೆನಾ ಬಟ್ ಅವಾಗ ನಾನು ವಿನ್ ಆದಾಗ ಅಂದ್ರೆ ಒಬ್ಬರು ಗುರುಸ್ಥಾನದಲ್ಲಿ ಅವರನ್ನ ನಾವು ನೋಡಿರ್ತೀವಿ ನಮ್ಗೆ ಯಾರೇ ಒಂದು ಕಲೆಯನ್ನ ಹೇಳ್ಕೊಟ್ರು ಅವ್ರ ಕಾಲ್ ಮುಗ್ದೆ ನಾನು ಸ್ಟೇಜ್ ಹತ್ತೋದು ಸರ್ ನಾನು ಇವತ್ತಿಗೂ ಡಾನ್ಸ್ ಮಾಡ್ತೀನಿ ನನ್ನ ಕೊರಿಯೋಗ್ರಾಫರ್ ಯಾರಿದ್ರು ಕಾಲ್ ಮುಗ್ದು ನಾನು ಅವ್ರು ನನಗಿಂತ ವಯಸ್ಸಲ್ಲಿ ಚಿಕ್ಕವರಿದ್ರು ಅವರ ಕಲೆಗೆ ನನ್ನ ಕಾಲ್ ಮುಗ್ದು ನಾನು ಹೋಗ್ತೀನಿ ಅಲ್ಲಿಗೆ ಅವ್ರಿಗೂ ಕೂಡ ನಾನು ಹಂಗೆ ಮಾಡಿ ಅವತ್ತು ಪ್ರೈಸ್ ಅನ್ನ ತಗೊಂಡಿದ್ದೆ ನಾನು ಆದ್ರೆ ಪ್ರೈಸ್ ತಗೋಬೇಕಾದ್ರೆ ಎಷ್ಟೋ ವರ್ಷಗಳಾದ್ಮೇಲೆ ಆ ಪ್ರೈಸ್ ತಗೊಂಡಿರೋ ದಿನ ಅಥವಾ ಆ ವ್ಯಕ್ತಿ ಈ ರೀತಿ ಬಂದ್ಬಿಡ್ತಾರೆ ನನ್ನ ಲೈಫ್ ಅಲ್ಲಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್ ನಾನು ಅಲ್ಲ ಈಗ ಅನುಶ್ರೀಗೆ ಅನುಶ್ರೀಗೆ ಯಾಕೆ ಅವರು ವಿರುದ್ಧವಾಗಿ ಮಾತನಾಡ್ತಾರೆ ಯಾಕೆ ಅನುಶ್ರೀ ಅಂದ್ರೆ ಯಾಕೆ ಅವರು ಹೇಟ್ ಮಾಡ್ತಾರಾ ಇವಾಗ ಅಥವಾ ಈಗ ಅನುಶ್ರೀ ಹೆಸರು ಯಾಕೆ ತರ್ತಾರೆ ಮಧ್ಯದಲ್ಲಿ ಸಿಕ್ಕಾಕಿಸ್ತಾರೆ ಅಂತ ನಿಮ್ಗೆ ಅನಿಸ್ತಿದ್ಯಾ ಇಲ್ಲ ನಾನು ಆ ರೀತಿ ಆಲೋಚನೆಗಳೆಲ್ಲ ಏನ್ ಮಾಡಿಲ್ಲ ಸರ್ ಏನು ಅಂತ ಅದೆಲ್ಲ ನಾನು ಯೋಚನೆ ಮಾಡಿಲ್ಲ ಸರ್ ಯಾಕಂದ್ರೆ ನನ್ನ ತಾಯಿ ಬೆಳೆಸಿಲ್ಲ ಸರ್ ಐ ಆಮ್ ಅ ವೆರಿ ಪಾಸಿಟಿವ್ ಪರ್ಸನ್ ನಾನು ತುಂಬಾ ನೆಗೆಟಿವ್ ಎಲ್ಲ ಯೋಚನೆ ಮಾಡಲ್ಲ ಆ ರೀತಿ ಯಾರಾದ್ರೂ ಅಂದ್ರೆ ಸಿಗಾಕ್ತಾರೆ ಅಥವಾ ನೀವು ನೀವ್ ಹೇಳೋ ತರ ಆತರ ಯಾರಾದ್ರೂ ಮಾಡಿದ್ರೆ ಅವ್ರನ್ನ ದೇವ್ರು ನೋಡ್ಕೋತಾರೆ ಸರ್ ಅಷ್ಟೇ ಬಿಕಾಸ್ ನಾನು ಅದ್ರ ಬಗ್ಗೆ ತಲೆನೇ ಕೆಟ್ಕೊಂಡಿಲ್ಲ ನನ್ನ ಕಡೆಯಿಂದ ನನಗೋಸ್ಕರ ನಿಂತಿರುವಂತ ಒಂದಷ್ಟು ಜನಕ್ಕೆ ಒಂದ್ ವಿಷಯ ನಾನು ತಲುಪಿಸ್ಬೇಕಾಗುತ್ತೆ ಅದು ನನ್ನ ಜವಾಬ್ದಾರಿ ಅದನ್ನ ನಾನ್ ಮಾಡಿದೆ ಈಗ ಪಾರ್ಟಿಗಳ ವಿಚಾರ ಬಂದಾಗ ಅನುಶ್ರೀ ಅವರ ಸ್ಟ್ಯಾಂಡ್ ಏನು ಯಾಕಂದ್ರೆ ಪಾರ್ಟಿಗಳಲ್ಲಿ ಭಾಗವಹಿಸ್ತಾ ಇದ್ರು ನಮ್ಮ ಜೊತೆ ತಗೊಂಡ್ರು ಅಂತ ಇಲ್ಲ ಸರ್ ನಾನು ಯಾವ ಪಾರ್ಟಿಗಳಿಗೂ ಹೋಗಿಲ್ಲ ಸರ್ ನಾನು ಯಾವ ಪಾರ್ಟಿಗಳಿಗೂ ಹೋಗಿಲ್ಲ ಸರ್ ನಾನು ನನ್ನ ಈಗಲ್ಲ ನಾನು ಮುಂಚೆ ನಾನು ಈ ಪಾರ್ಟಿ ಗೀಟಿಗೆಲ್ಲ ನಾನು ಸ್ವಲ್ಪ ಕಡಿಮೆ ಸರ್ ನಾನು ಪಾರ್ಟಿಗಳಿಗೆ ಹೋಗಲ್ಲ ನಾನಾಯ್ತು ನನ್ನ ಕೆಲಸ ಆಯ್ತು ನನ್ನ ಮನೆ ಆಯ್ತು ಅಂತ ಇರ್ತೀನಿ ಓಕೆ ಸೊ ಈಗ ಹೇಳಿದ್ರಿ ಒಂದು ವಾರದಿಂದ ತುಂಬಾ ಬೇಜಾರಾಗಿದೆ ತುಂಬಾ ನೋವಾಗಿದೆ ಅಂತ ಸೊ ಮನೆಯಲ್ಲಿ ನಿಮ್ಮ ತಾಯಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಸೊ ಯಾವ ರೀತಿ ರಿಸೀವ್ ಮಾಡ್ಕೊಂಡಿದೆ ಇದನ್ನ ನಿಮಗೆ ಧೈರ್ಯ ಹೇಳಿದ್ದಾರೆ ಹೆಂಗೆ ಅಂತ ಇದು ಹೆಂಗಂದ್ರೆ ನನಗೆ ಅವ್ರ ಧೈರ್ಯ ಅವ್ರಿಗೆ ನಾನು ಧೈರ್ಯ ನಾವು ಮೂರು ಜನ ಒಬ್ರಿಗೊಬ್ರು ಕನೆಕ್ಟೆಡ್ ಇದ್ದೀವಿ ಸರ್ ನಾವು ಯಾವತ್ತು ಅಂದ್ರೆ ಇವಾಗ ನಾನ್ ಹತ್ರ ಅವ್ರ ಕಣ್ಣೀರ್ ಓಡಿಸ್ಬೇಕು ನನ್ನ ತಾಯಿ ಹತ್ರ ನಾನ್ ಕಣ್ಣೀರ್ ಓಡಿಸ್ಬೇಕು ಅಷ್ಟೇ ಹತ್ತಿರೋದು ಒಬ್ರಿಗೊಬ್ರು ನಾವೇ ಧೈರ್ಯ ಹೇಳ್ಕೊಂಡು ಈ ಸಿಚುವೇಶನ್ ಫೇಸ್ ಮಾಡಿದ್ವಿ ಸರ್ ಓಕೆ ನೀವು ಈಗಲೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ ಸ್ಟೇಜ್ ಶೋಸ್ ಎಲ್ಲ ಮಾಡ್ತಾ ಇದ್ದೀರಿ ಸೊ ಅವರ ನಿಮ್ಮ ಸ್ನೇಹಿತರ ಬೆಂಬಲ ನಿಮ್ಮ ಬಗ್ಗೆ ಯಾಕಂದ್ರೆ 24 hours ಬಿಸಿ ಕೂಡ ಆಗಿರ್ತಾ ಇದ್ರಿ ಒಂದೊಂದು ಸಂದರ್ಭದಲ್ಲಿ ಯಾಕಂದ್ರೆ ಈ ಶೋ ಮುಗಿಸಿ ನಂತರ ಇನ್ನೊಂದು ಕಡೆ ಹೋಗ್ಬೇಕಾಗಿತ್ತು ಸೊ ಹೀಗಿದ್ದಂತಹ ಅನುಶ್ರೀಗೆ ಕನ್ನಡಿಗರ ಮನೆ ಮಾತಾಗಿರುವಂತಹ ಪ್ರತಿ ಮನೆಯ ಮಗಳೇನೋ ಅಂತ ಅನ್ಕೊಳ್ಳುವಷ್ಟು ಆಪ್ತತೆ ಇರುವಂತಹ ಅನುಶ್ರೀಗೆ ಈ ರೀತಿಯಾದಂತಹ ಒಂದು ಕಷ್ಟ ಅಥವಾ ಈ ರೀತಿಯ ಒಂದೊಂದು ಏನು ಆರೋಪ ಸೊ ಹೆಂಗೆ ಅದನ್ನ ಸಹಿಸ್ಕೊಳ್ತಾ ಇದ್ದೀರಿ ಅಂತ ಇಲ್ಲ ಸರ್ ನನ್ಗೆ ಅಂದ್ರೆ ನೀವ್ ಕಡೆದ ಕೇಳಿದ ಪ್ರಶ್ನೆ ಏನ್ ಹೇಳಿ ಸರ್ ಈಗ ಏನೋ ಆರೋಪ ಇದೆ ಸೊ ಆರೋಪ ಸದ್ಯಕ್ಕೆ ಹೊರಗಡೆ ಬರ್ತೀನಿ ಅನ್ನುವಂತಹ ನಿಮ್ಮ ಚಾಲೆಂಜ್ ಕೂಡ ಇದೆ ಸೊ ನಾನು ಇದ್ರಲ್ಲಿ ಭಾಗವಹಿಸಿಲ್ಲ ಸೊ ನಾನು ಏನಿದೆ ಅದನ್ನ ಹೇಳ್ತೀನಿ ಅಂತ ಸೊ ಹೆಂಗೆ ಅದರಿಂದ ನೀವು ಹೊರಗಡೆ ಬರ್ತೀರಿ ಸದ್ಯಕ್ಕೆ ಅಂತ ಸರ್ ಇಲ್ಲ ಸರ್ ಅದು ಹೊರಗಡೆ ಬರ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಂದ್ರೆ
ಶನಿವಾರ ನನ್ನ ಕರೆಸಿದ್ರು, ಅಲ್ಲಿ ಆ ಮಾತುಕತೆ ಆಯ್ತು, ಅದಲ್ಲಿ ಮುಗೀತು ಸರ್, ಅದಲ್ಲಿ ಮುಗೀತು. ಆ ನೋಟಿಸ್ ಗೆ ವಿಚಾರ ಸಂಬಂಧ ಬಂದ್ರೆ ಅವತ್ತಲ್ಲಿ ಮುಗೀತು. ನನಗ್ ಬೇಜಾರ್ ಅದ್ರಿಂದ ಆಗಿಲ್ಲ ಸರ್, ನನ್ನ ವಿಡಿಯೋದಲ್ಲೂ ಅದೇ ಹೇಳಿದ್ದು, ಅದ್ರಿಂದ ನನಗ್ ಬೇಜಾರಾಗಿಲ್ಲ. ಈ ಒಂದ್ ಎರಡು ದಿನದಿಂದ ಅಂತೆ ಕಂತೆಗಳು ಏನಾಗ್ಬಿಡುತ್ತೆ ಸರ್, ಅದು ನೋಡೋರ್ ಮನ್ಸುಗಳನ್ನ ಡಿಸ್ಟರ್ಬ್ ಮಾಡ್ಬಿಡುತ್ತೆ, ನೆಮ್ಮದಿನ ಹಾಳು ಮಾಡ್ಬಿಡುತ್ತೆ. ಆ ಅಂತೆ ಕಂತೆಗಳೇ ನನಗ್ ಬೇಜಾರಾಗ್ತಿರೋದು ಸರ್. ನಾನ್ ಇವತ್ತು ನಿಮ್ ಹತ್ರ ಹೇಳ್ತಿದ್ದೀನಿ, ನಾನು ಯಾವ ಪಬ್ಗೆ ಹೋಗಿಲ್ಲ, ನಾನು ಯಾರ ಜೊತೆನು ಏನು ಈ ಡ್ರಗ್ಸ್ ಪಾರ್ಟಿಗಳನ್ನ ನಾನು ಮಾಡಿಲ್ಲ ಸರ್. ಓಕೆ ಅನುಶ್ರೀ, ಎಸ್, ನಮಗೂ ಕೂಡ ಅದೇ ಒಂದು ಆಸೆ ಇದೆ, ಆಸ್ಥೆ ಇದೆ. ಯಾಕೆಂದ್ರೆ ಕನ್ನಡತಿ ಸಾಕಷ್ಟು ಕಷ್ಟಪಟ್ಟು ಮೇಲ್ ಬಂದಿದ್ದೀರಿ, ಆದರೆ ಇಂಥ ಒಂದು ಆರೋಪದಿಂದ ಮುಕ್ತರಾಗಲಿ ಅನ್ನೋದೇ ನಮ್ಮೆಲ್ಲರ ಅನಿಸಿಕೆ. ಆದರೆ ಪರಿಸ್ಥಿತಿಗೆ ತಕ್ಕನಾಗಿ ಏನಾಗಿದೆ ಅನ್ನೋದನ್ನು ನೀವು ಕೂಡ ನೋಡ್ತಾ ಇದ್ದೀರಿ. ಸೊ ಈ ಒಂದು ಆರೋಪದಿಂದ ಹೊರಗಡೆ ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಟಿ5 ಜೊತೆ ಮಾತನಾಡೋದಕ್ಕೆ. ಥ್ಯಾಂಕ್ ಯು ಸರ್.